ಯಮಹಾ ಮಾಡೆಲ್ ಬಂದ್ಬಿಟ್ಟು ಫೇಲಿಯರ್ ಆಗೋ ಚಾನ್ಸಸ್ ಇತ್ತು. 100 cc ಗಾಡಿ, ಒಳ್ಳೆ ಮೈಲೇಜ್ ಕೊಡೋದು ಗಾಡಿ. 100 RX 100 ಅಂತ ಬಿಟ್ರು, ಸೌಂಡ್ ಜಾಸ್ತಿ. ಹಲೋ ಬಿ ಎಸ್ಕಾಟ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವೀಡಿಯೋಗೆ ಸ್ವಾಗತ. ಲಾಸ್ಟ್ ವೀಡಿಯೋ ನೋಡಿರ್ತೀರಾ, RD 350 ಬಗ್ಗೆ ಅಂದಿದೆ. ಅದು ಅಷ್ಟು ಕ್ಲಿಯರಾಗಿ ಅಂದಿಲ್ಲ, ನಾನು ಗೊತ್ತಿರೋದು ಅಂದಿದ್ದೀನಿ. ಬೇರೆ ಮಿಸ್ಟೇಕ್ ಇದ್ದರೆ ಇದು ಮಾಡ್ಕೊಳ್ಳಿ, ನೆಕ್ಸ್ಟ್ ಒಂದ್ಸತಿ ಕ್ಲೀನಾಗಿ ಹಾಕ್ತೀನಿ. RD 350 ಬಗ್ಗೆ ಲಾಸ್ಟಲ್ಲಿ ಬಂದ್ಬಿಟ್ಟು ಅಂದಿದೆ, RD 350 ಆಗಿದ ತಕ್ಷಣ ಬಂದ್ಬಿಟ್ಟು ಇದು ಬಿಟ್ರು ಅಂದ್ಬಿಟ್ಟು, RX 100 ಏನು ಬಿಟ್ರು ಅಂದ್ಬಿಟ್ಟು. ಯಮಹಾ ಮಾಡೆಲ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಬಂದ್ಬಿಟ್ಟು ಫೇಲಿಯರ್ ಆಗೋ ಚಾನ್ಸಸ್ ಇತ್ತು. ಅವ್ರು 100 ಲಾಂಚ್ ಮಾಡಿದ್ರಿಂದ ಯಮಹಾ ಇಷ್ಟ ತನಕ ಇದೆ, ಇಲ್ಲಾಂದರೆ ಇಷ್ಟೊತ್ತಿಗೆ ಹೊರಟೋಗಿರೋದು ಯಮಹಾ. RD 350 AX 100 ಬಿಟ್ಟಿದ್ರು ಇಂಡಸ್ಟ್ರಿಗೆ. ಇದು ಗಾಡಿ ಇದು ಎರಡು ಕಲಬ್ರೇಷನಲ್ಲಿ ಬಂತು, ಇಂಡಸ್ಟ್ರಿಗೆ AX 100 ಅಂದ್ಬಿಟ್ಟು. ಅದು ಬಂದ್ಬಿಟ್ಟು 100 cc ಗಾಡಿ, ಒಳ್ಳೆ ಮೈಲೇಜ್ ಕೊಡೋದು ಗಾಡಿ. ಲುಕ್ಕು ಚೆನ್ನಾಗಿತ್ತು, ಸಿಂಪಲ್ಗೆ ಕ್ಲಾಸಿಕ್ ಲುಕ್ಕು. ಆ ಫೋಟೋ ನಾನೊಂದು AX 100 ನೋಡಿದ್ದೆ, ಅದು ಫೋಟೋ ಎತ್ತಿದ್ದೀನಿ, ಅದು ಆ್ಯಡ್ ಮಾಡ್ತೀನಿ. ಮತ್ತೆ ಬಂದ್ಬಿಟ್ಟು ಆವಾಗ RD 350 ತಪ್ಪಾಗಿ ಲಾಂಚ್ ಮಾಡಿಬಿಟ್ರಿ ಅಂದ್ಬಿಟ್ಟು ಅವ್ರಿಗೊಂದು ಇದು ಬಂತು. ಕರೆಕ್ಟ್ ಟೈಮಲ್ಲಿ ಲಾಂಚ್ ಮಾಡಿಲ್ಲ RD 350, ಫೇಲಿಯರ್ ಆಗೋ ರೀಸನ್ ಅದೇ. ಅದಕ್ಕೆ ಏನು ಮಾಡಿದ್ರು, ಸರಿ ಕಡಿಮೆ ಸಿಸಿಯಲ್ಲಿ ಬಿಟ್ಟು ನೋಡೋಣ ಅಂದ್ಬಿಟ್ಟು 100 RX 100 ಅಂತ ಬಿಟ್ಟರು. ಅದು ಬಿಟ್ಟು 86 ಲಾಂಚ್ ಮಾಡಿದ್ರು 100ನ. ಅದು ಬಂದ್ಬಿಟ್ಟು ಸಖತ್ ಇಟ್ಕೊಡ್ತು ಗಾಡಿ, ಎಲ್ಲ ತುಂಬ ಜನ ನ್ಯೂಸ್ ಕೇಳಿಡ್ತೀರ ಅದು 100 cc ಗಾಡಿನ ಅಂದ್ಬಿಟ್ಟು. ಎಷ್ಟೋ ಮಲ್ಟಿಪಲ್ ಟೈಮ್ಸ್ ಇಂಜಿನ್ ಓಪನ್ ಮಾಡಿ ಚೆಕ್ ಮಾಡಿದ್ದಾರೆ, R&D ಮಾಡಿದ್ದಾರೆ. 100 cc ಅಣ್ಣ ಇದು, ಹಿಂಗೆ ಹೋಗುತ್ತಲ್ಲ ಗಾಡಿ ಅಂದ್ಬಿಟ್ಟು. ಅವಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು ಸುಜುಕಿ ಮತ್ತು ಯಮಹಾಗೆ. ಮೈಲೇಜ್ ಬೇಕಾಗಿರೋರು AX 100 MAX 100 ಸಮುರಾಯ್ ಅಂತ ಹೋಗ್ತಿದ್ರು. ಪವರು ಇವಾಗ ಹೆಂಗೆ, ಡ್ಯೂಕು NS ಇದೆ, ಪವರು ಪ್ಲಸ್ ನಿಮಗೆ ಇದು ಬೇಕಂದರೆ NS ಹೋಗ್ತಾರೆ ಸ್ವಲ್ಪ ಜನ. ಅದೇ ನಿನಗೆ ಪವರ್ ಬೇಕು ಹೆಸರು ಬೇಕು ಅನ್ನೋರು ಡ್ಯೂಕ್ ಹೋಗ್ತಾರಲ್ಲ, ಆ ಥರ ಬಂದ್ಬಿಟ್ಟು RX ಇದ್ದಿದ್ದು ಡ್ಯೂಕ್ ಥರ ಇದ್ದಿದ್ದು ಆಗ 200 ಡ್ಯೂಕ್ ಥರ. ಅದನ್ನು ಕಾಂಪಿಟೇಷನ್ ಹಂಗೆ ಆಗ್ತಾಯಿತ್ತು. ಮತ್ತೆ ಏನಾಯಿತು, ಎಮಿಷನ್ ನಮ್ಮ ಸ್ಟಾರ್ಟ್ ಆಯಿತು. RX 100 ಸೌಂಡ್ ಜಾಸ್ತಿ, ಯಾಕಂದರೆ 6-volt ಸೈಲೆನ್ಸರ್ ಬರ್ತಾಯಿತ್ತು. ಅದು ಇಂಜಿನ್ ಒಳಗಡೆ ಬೋರೇ ಒಂಥರ ಒಂಚೂರು ಡಿಫ್ರೆಂಟ್ ಇರುತ್ತೆ 135ಕ್ಕಿಂತ. ಅದಾದಮೇಲೇ ಸಮುರಾಯಿ, ಲಾಸ್ಟಿಗೆ ಶೋಗನ್ ಬಿಟ್ಟರು. ಶೋಗನ್ಗೆ ಕಾಂಪಿಟೇಷನ್ಗೆ RX Z ಅಂತ ಬಿಟ್ಟಿದ್ದು. ಅವ್ರು ಏನು ಮಾಡಿಲ್ಲ ಶೋಗನ್ಗೆ, ಇಂಜಿನ ಸೇಮ್ ಇಂಜಿನ್ ಇಟ್ಬಿಟ್ಟು ಪೋರ್ಟ್ ಮಾಡಿಸಿದ್ರು ಫ್ಯಾಕ್ಟ್ರಿಯಲ್ಲಿ 110 cc. ಇವಾಗ ನಾವೇನು ಆಚೆ ಪೋರ್ಟ್ ಮಾಡಿಸಿದ್ರೆ ಅದು ಫ್ಯಾಕ್ಟ್ರಿ ಪೋರ್ಟಲ್ ಬರ್ತಾಯಿತ್ತು ಗಾಡಿ, ಅದು 14 BHP ಪ್ರೊಡ್ಯೂಸ್ ಮಾಡ್ತಾಯಿತ್ತು ಗಾಡಿ. 110 cc 14 BHP ಪ್ರೊಡ್ಯೂಸ್ ಮಾಡ್ತಾಯಿತ್ತು ಗಾಡಿ ಅದು ಶೋಗನು. ಆದರೆ ಶೋಗನ್ ಸಕ್ಕತ್ ಗಾಡಿ. ಅದನ್ನು ಏನಂದರೆ, ಎಲ್ಲ ನೀವು ಸುಜುಕಿ ಸೀರೀಸ್ ನೋಡಿದ್ರೆ ಎಲ್ಲ ಸಿಮ್ಯುಲರಾಗಿ ಇರುತ್ತೆ ನೋಡೋಕ್ಕೆ, ಸಡನ್ಗೆ ಯಾರಿಗೂ ಗೊತ್ತಾಗಲ್ಲ ಓ ಈ ಗಾಡಿ ಅಂದ್ಬಿಟ್ಟು. ಎಲ್ಲ ಸೇಮ್ ಒಂದೇ ಥರ ಇರುತ್ತೆ. ನೀವು ಸಮುರ ಎತ್ಕೊಳ್ಳಿ, ಶೋಗನ್ ತಗೊಳ್ಳಿ, ಒಂದೇ ಥರ ಎದ್ದಿರುತ್ತೆ. ಬರೀ ಫ್ರಂಟ್ ಏನು ಮಾಡಿದ್ರು ಅಂದರೆ, ಸಮುರಾಯಿಗೆ ಬಂದ್ಬಿಟ್ಟು ರೌಂಡ್ ಡೂಮ್ ಕೊಟ್ಟಿದ್ರು, ಟ್ಯಾಕೋಮೀಟ್ರ್ ಕೊಟ್ಟಿಲ್ಲ, ಸ್ಕ್ವೇರ್ ಮೀಟ್ರ್ ಕೊಟ್ಟಿದ್ರು. ಅದನ್ನೇ ಬಂದ್ಬಿಟ್ಟು ಇವ್ರೇನು ಮಾಡಿದ್ರು, ಶೋಗನ್ಗೆ ಟ್ಯಾಕೋಮೀಟ್ರ್ ಒಂದು ಕೊಟ್ಬಿಟ್ಟು ರೌಂಡ್ ಮೀಟ್ರ್ ಡಬಲ್ ರೌಂಡ್ ಮೀಟ್ರ್ ಕೊಟ್ಟು ಇದು ಮಾಡಿದರು. ಏನದು ಮುಂದೆ ಸ್ಕ್ವೇರ್ ಡೂಮ್ ಕೊಟ್ಬಿಟ್ಟು ಮಾಸ್ಕ್ ಒಂದು ಕೊಟ್ಬಿಟ್ಟಿದ್ರು ಅಷ್ಟೇ. ಶೋಗನ್ಗೆ ಇದಕ್ಕೆ ಸಮರಾಗಿ ಡಿಫ್ರೆನ್ಸ್ ಮುಂದೆ ಕಾಣಿಸ್ತಾ ಇದ್ದಿದ್ದು. 100 ಇವರು ಯಮಹಾ ಬ್ರ್ಯಾಂಡ್ ಅವ್ರು ಏನು ಮಾಡಿದ್ರು, ಕಂಪ್ಲೀಟ್ ಇಂಜಿನ್ನು
ಸೇಮ್ ಇತ್ತು. ಫುಲ್ ಬಾಡಿ ಫ್ರೇಮು, ಫುಲ್ ಕಂಪ್ಲೀಟ್ ಗಾಡಿ ಲುಕ್ಕೇ ಹೊಸ ಲುಕ್ ಬಿಟ್ರು. ಆರ್ ಎಕ್ಸ್ ಜೆಡ್ಡು ಅದು ಇಂಡೋನೇಷ್ಯಾಯಿಂದ ಇದು ಮಾಡಿಸಿ ಇಲ್ಲಿಗೆ ಹೆಂಗೆ ಬೇಕೋ ಅವ್ರಿಗೊಂಚೂರು ಇಂಡಿಯನ್ಸ್ಗೆ ಹೆಂಗೆ ಬೇಕೋ ಆ ಥರ ಇದು ಮಾಡಿ ಬಿಟ್ಟರು. ಅದು ಬಂದುಬಿಟ್ಟು ಎರಡಕ್ಕೆ ಕಾಂಪಿಟೇಷನ್, ಶೋಗನಿಗೆ ಆರ್ ಎಕ್ಸ್ ಜೆಡ್ಡಿಗೆ ಎರಡು ಇದೇ ಈ ಬ್ರ್ಯಾಂಡ್ ಬಂದುಬಿಟ್ಟು ಕಾಂಪಿಟೇಷನಲ್ಲೇ ಬಂತು. ಆದರೆ ಆರ್ ಎಕ್ಸ್ ಸೀರೀಸ್ನ ಹೊಡ್ಕೊಳಕ್ಕಾಗಿಲ್ಲ. ಮೈಲೇಜಸ್ ಹೋಗೋರು ಬಂದುಬಿಟ್ಟು ಸುಜುಕಿ ಬ್ರ್ಯಾಂಡ್ಗೆ ಹೋಗ್ತಿದ್ರು. ಪವರು ಅಂತ ಇವರು ಇರೋರು ಬಂದುಬಿಟ್ಟು ಯಮಹಾ ಬ್ರ್ಯಾಂಡ್ಗೆ ಹೋಗ್ತಿದ್ರು. ಮತ್ತು ಆರ್ ಎಕ್ಸ್ 100 ಲಾಂಚ್ ಮಾಡಿ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಏನು 30,000 ಒಳಗಡೆ 30,000 ಇಲ್ಲ 25,000 ಒಳಗಡೆ ಏನಾಯಿತು. ಈಗ ವ್ಯಾಲ್ಯೂ ನೋಡಿ ಆರ್ ಎಕ್ಸ್ 100ದು. ಅದು ಜಪಾನ್ ಇಂಜಿನ್ನು 86 ಇಂದ 90 ತನಕ ಬಂದುಬಿಟ್ಟು ಪಾರ್ಟ್ಸು ಇಲ್ಲಿ ಬಂದು ಜಪಾನಿಂದ ಬಂದು ಇಲ್ಲಿ ಅಸೆಂಬಲ್ ಮಾಡ್ತಾಯಿದ್ರು ಎಸ್ಕಾಟ್ಸ್ ಕಂಪನಿಯವರು. ಎರಡು ಕೊಲಾಬ್ರೇಷನ್ಲಿತ್ತು, ಎಸ್ಕಾಟ್ಸ್ ಕಂಪನಿಯವರು ಮಾಡಿಕೊಡ್ತಾಯಿದ್ರು. ಅಲ್ಲಿಂದ ಎಲ್ಲ ಪಾರ್ಟ್ಸ್ ಬರೋದು ಬಂದ್ಬಿಟ್ಟು ಇಲ್ಲಿ ಅಸೆಂಬಲ್ ಮಾಡ್ತಾಯಿದ್ರು. ಮತ್ತೆ ಏನು ಮಾಡಿದ್ರು 90ಸಲ್ಲಿ ಅರ್ಲಿ 90ಸ್ ಅದೇ 1990ಯಲ್ಲಿ ಆ ಟೈಪಲ್ಲಿತ್ತು ಇಂಡಿಯಾದಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರು ಇಂಡಿಯಾದಲ್ಲೇ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿಕೊಂಡು 90 ಮೇಲೆ ಬರೋ ಗಾಡಿಗಳೆಲ್ಲ ಬಂದ್ಬಿಟ್ಟು ಇದೇ ಇದ್ದಿದ್ದು ಏನು ಇಂಡಿಯನ್ ಮೇಡು. ಇಂಡಿಯನ್ ಮೇಡ್ರೆ ಪಾರ್ಟ್ಸ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಸ್ಟಾರ್ಟ್ ಮಾಡ್ಕೊಂಬಿಟ್ರು 90ಯಲ್ಲಿ. ಆದರೆ ಏನಾಯಿತು 100 ಇದಾಯಿತು. ಮತ್ತೆ 100ಗೆ ಏನಾಯಿತು ಸೌಂಡು ಮತ್ತು ಪೊಲ್ಯೂಷನ್ ಜಾಸ್ತಿ ಆಗ್ತಿತ್ತು. ಎಮಿಷನ್ ಆರ್ಮ್ಸ್ ಕಂಟ್ರೋಲ್ ಮಾಡೋಕ್ಕೆ ಬ್ಯಾಂಗ್ ಮಾಡಬೇಕು ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು. ಆ ಟೈಮಲ್ಲಿ ಆರ್ ಎಕ್ಸ್ ಜಿ ಲಾಂಚ್ ಮಾಡಿದ್ರು. ಅದು ನಿಮ್ಗೆ ಗೊತ್ತಿರೋ ಥರ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾಯಿತ್ತು, ಇಗ್ನಿಷನು ಮತ್ತು ಕ್ಲಿಚ್ ಪ್ರಾಬ್ಲಮ್ಮು, ಜರ್ಕಿಂಗ್ ಇಶ್ಯೂ ಗಾಡಿಯಲ್ಲಿ. ಅದು 1 ವರ್ಷವೇ ಏನಾಯಿತ್ತು 96 ಇಂದ 97 ಏನಾಯಿತ್ತು ಅದು ಗಾಡಿ. ಬಟ್ ಅದು ಸೇಲ್ ಆಗಿಲ್ಲ, ಅದು ಡ್ರಾಪ್ ಹೊಡಿತು. ಯಮಹಾ ಕಂಪನಿಯವ್ರಿಗೆ ಸೇಲ್ ಡೌನ್ ಆಯಿತು, ಡ್ರಾಪ್ ಬಿತ್ತು. ಮತ್ತೆ ಸರಿ ಅದು ಏನೇನು ವಿಷಯ ಕ್ಲಿಯರ್ ಮಾಡಿಬಿಟ್ಟು ಇವಾಗ ನಮ್ಮ ಹತ್ರ ಎಲ್ಲ ಗಾಡಿ ಈ ಸೀರೀಸ್ ಲಾಂಚ್ ಮಾಡೋರು ಆರ್ ಎಕ್ಸ್ 135 ಸ್ಪೀಡ್ ಅಂದ್ಬಿಟ್ಟು. ಇದು ಮಾಡಿದ್ಮೇಲೇ ಅವ್ರಿಗೇನಾಯಿತು ಒಂಚೂರು ತಿರ್ಗಾ ಪಿಕಪ್ ತೊಗೊಂತು ಗಾಡಿ. ಓ 133 cc ಆಗಲ್ಲ, ಇದೆಲ್ಲ ದೊಡ್ಡ ವಿಷಯ. 100 cc ಇವಾಗ 135 cc ಅಂದರೆ ಅಯ್ಯೋ 135 cc ಎಷ್ಟು ಕಡಿಮೆ ಇದೆ ಅಂತಾರೆ. ಆಗಲ್ಲ ಇದು ದೊಡ್ಡ ಗಾಡಿ ಥರ ಲೆಕ್ಕ ಅವ್ರಿಗೆ. ಆದರೆ ಏನಾಯಿತು ತೊಗೊಳೋದು ಸ್ಟಾರ್ಟ್ ಆಯಿತು. ಸರಿ ಆಯ್ತು ಹಿಂಗೆ ಇದ್ರೆ ಆಗಲ್ಲ ಅಂದ್ಬಿಟ್ಟು 2001ನಲ್ಲಿ 5-speed ಲಾಂಚ್ ಮಾಡಿದ್ರು. ಸುಜುಕಿ ಸೀರೀಸಲ್ಲೂ ಲಾಂಚ್ ಮಾಡಿದರು ಶಾವ್ಲಿನ್ ಅಂದ್ಬಿಟ್ಟು. ಅದು 5-speed ಸೀರೀಸು ಶಾವ್ಲಿನ್ ಅಂತ ಇದೆ. ಹೆಸರು ಕೇಳಿರ್ತೀರೋ ಎಲ್ಲ ಗೊತ್ತಿಲ್ಲ. ಶೋಗನ್ ಅದ ಬಾಸ್ ಅಂತ ಕರಿತಾಯಿದ್ರು. ಇದನ್ನ ಬಂದ್ಬಿಟ್ಟು ಕ್ವೀನು ಏನೋ ಕರಿತಾಯಿದ್ರು. ಅದೇ ಎರಡು ಬ್ರ್ಯಾಂಡು ಚೆನ್ನಾಗೇ ಇತ್ತು. ಸಡನ್ಗೆ ಯಾರಾದರೂ ನೋಡಿಬಿಟ್ರೆ ಸಡನ್ ದೂರದಿನ ಏನೋ ಗಾಡಿ ಸೌಂಡು ಚೂರು ಎಲ್ಲ ಸಿಮಿಲರ್ ಇರುತ್ತೆ. ಬಟ್ ಇವಾಗ ಆರ್ ಎಕ್ಸ್ ಲವರ್ಸ್ಗೆ ಸಮರಾಯಿ ಟೂ ಸ್ಟ್ರೋಕ್ ಬಗ್ಗೆ ಗೊತ್ತಿರೋರಿಗೆ ಕ್ಲೀನಾಗಿ ಐಡೆಂಟಿಫೈ ಮಾಡ್ತಾರೆ ಸೌಂಡ್ ಇಟ್ಕೊಂಡು ಈ ಗಾಡಿನೇ ಬರ್ತಾಯಿರೋದು ಅಂದ್ಬಿಟ್ಟು. ಇವಾಗಲೂ ಆರ್ ಎಕ್ಸ್ಗೆ ಡಿಮ್ಯಾಂಡ್ ಜಾಸ್ತಿ. ಶೋಗ ಸುಜುಕಿ ಸೀರೀಸ್ಗೆ ಈಗ ಸ್ಟಾರ್ಟ್ ಆಗಿದೆ. ಅದು ನಿಮಗೆ ಶೋಗನಂತೂ ಸಿಗೋದೇ ಇಲ್ಲ ಬಿಡಿ. ಶೋಗನ್ ಕಡಿಮೆನೇ ಸೇಲ್ ಆಗಿದೆ. ಆರ್ ಎಕ್ಸ್ ಜೆಡ್ ಹೆಂಗು ಆ ಥರ ಅದು ಶೋಗನ್ನು. ಅದೇ ಇವತ್ತು ಏನಂದರೆ ಎರಡು ಬ್ರ್ಯಾಂಡು ಡಿಫ್ರೆನ್ಸ್ ನೋಡಿದ್ರಿ, ಎಲ್ಲದು ಸಿಮಿಲರ್ ಇದೆ. ಸುಜುಕಿ ಸೀರೀಸಲ್ಲಿ ಬಂದ್ಬಿಟ್ಟು ನಿಮ್ಗೆ ನೋಡಿದ್ರೆ ಎಷ್ಟೋ ಮಾಡಲ್ಗಳೈತೆ. ಯಮ ಅಂತಲೇ ಬಯಲು ಬರುತ್ತೆ ಯಮ ಓಡಿಸಿ. ಸುಜುಕಿ ಫಸ್ಟು ಇಂಟು ಸುಜುಕಿ AX100 ಮತ್ತೆ ಬಂದ್ಬಿಟ್ಟು ಇದು ಬಿಟ್ಟರು AX100 MAX100 AX100 ಐತಲ್ಲ AX100 MAX100 ಸಮುರಾಯಿ ಶೋಗನ್ನು ಮತ್ತು ಶಾವ್ಲಿನ್ನು ಇನ್ನೂ ಒಂದು ಯಾವುದೋ ಒಂದು ಸೀರೀಸ್ ಮಿಸ್ ಮಾಡಿದ್ದೀನಿ ಅನಿಸುತ್ತೆ. ಅದು ಯಾವುದೋ ಗೊತ್ತಿಲ್ಲ ಕರೆಕ್ಟಾಗಿ. ನನ್ನ ಪ್ರಕಾರ ಇವಾಗ ಗೊತ್ತಿರೋದು ಇಷ್ಟೇ, ಇಷ್ಟು ಸೀರೀಸ್ ಇದೆ ಸಮುರಾಯಿ ಸೀರೀಸಲ್ಲು. ನೋಡ್ತೀನಿ, ನಮ್ಮ ಫ್ರೆಂಡ್ ಹತ್ರ ಸಮುರಾಯಿ ಇದೆ. ಆಯ್ತಂದರೆ ಅದು ವಿಡಿಯೋ ಎತ್ತ ಹಾಕ್ತೀನಿ ನಿಮಗೆ, ಎರಡು ಗಾಡಿಯನ್ನು ಕಂಪೇರ್ ಮಾಡಿ.
ಆಯಿತು ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಗಲೇ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ರೆಗ್ಯುಲರ್ ಬರ್ಬೋದು, ಫಸ್ಟ್ ನೋಡ್ಬೋದು. ನೀವು ನೀವು ಎಷ್ಟು ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರೋ ಅಷ್ಟು ನಮ್ಗೆ ಮೋಟಿವೇಟ್ ಆಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಕೂಲ್ ಆ್ಯಂಡ್ ಸೇಫ್. ಬೈ ಬಿ ಎಸ್ ಕಾರ್ಡ್ಸ್.